ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಿ ಚುನಾವಣಾ ಪೂರ್ವ ಸಮೀಕ್ಷೆಯ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಹಾಗಾದ್ರೆ ಕುಮಟಾ ವಿಧಾನಸಭಾ ಕ್ಷೇತ್ರದ ಟ್ರೆಂಡ್ ಹೇಗಿದೆ ಈ ಪಕ್ಷಗಳ ಬಲಬಲ ಹೇಗಿದೆ ರಿಸಲ್ಟ್ಸ್ ಏನು ಯಾರ ಪರವಾಗಿ ಅಲ್ಲಿನ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ನೋಡ್ತಾ ಹೋಗೋಣ ಇಲ್ಲಿದೆ ಇಂದಿನ ಎರಡನೇ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಕಾಲ್ ಮಾಡಿ ವೋಟ್ ಮಾಡಿ ಚುನಾವಣಾ ಪೂರ್ವ ಸಮೀಕ್ಷೆ ಎಂದಿನಂತೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸಾವಿರಾರು ಕಾಲ್ಸ್ ಗಳನ್ನು ಮಾಡಿದಿರಿ ಇಂದು ಮಧ್ಯಾಹ್ನ ಕುಮಟಾ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಇತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ಅನೇಕ ಮಂದಿ ಕಾಲ್ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಂಡಿದ್ದಾರೆ ಎರಡನೇ ಅಸೆಂಬ್ಲಿ ಕ್ಷೇತ್ರದ ಮತದಾನ ಮುಕ್ತಾಯವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಮಟಾ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಅಲ್ಲಿನ ಮತದಾರರು ಈಗ ಆಲ್ರೆಡಿ ವೋಟ್ ಮಾಡಿದ್ದಾರೆ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರವಾಗಿ ಮತದಾರರು ಒಲವನ್ನು ತೋರಿಸ್ತಾ ಇದ್ದಾರೆ ನೋಡ್ತಾ 10,442 ಕರೆಗಳು ಕುಮಟಾ ಕ್ಷೇತ್ರದಿಂದ ಬಂದಿರೋದು ಅದರಲ್ಲಿ 9,630 ಪುರುಷ ಮತದಾರರು 812 ಮಹಿಳಾ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಇತರ ಅಭ್ಯರ್ಥಿಗಳ ಪರವಾಗಿ 70 ಮತಗಳು ದಾಖಲಾಗಿದ್ದಾವೆ ಇನ್ನು ಬಿಜೆಪಿ ಪರವಾಗಿ 2,806 ಮತಗಳನ್ನು ಚಲಾಯಿಸಿದ್ದಾರೆ ಅಲ್ಲಿನ ಮತದಾರರು 2,638 ಪುರುಷರು 168 ಮಹಿಳೆಯರು ಮತ ಹಾಕಿದ್ದಾರೆ ಜೆಡಿಎಸ್ ಪಕ್ಷದ ಪರವಾಗಿ 4,502 ಮತವನ್ನು ಕುಮಟಾ ವಿಧಾನಸಭಾ ಕ್ಷೇತ್ರದಿಂದ ಮತದಾರರು ಹಾಕಿದ್ದಾರೆ 4,122 ಪುರುಷರು 380 ಮಹಿಳೆಯರು ಜೆಡಿಎಸ್ ಪರವಾಗಿ ವೋಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 3,064 ಮತಗಳು ದಾಖಲಾಗಿದ್ದಾವೆ 2,808 ಪುರುಷರು 256 ಮಹಿಳಾ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ ಕುಮಟದಲ್ಲಿ ಇತರರ ಪರವಾಗಿ ಶೇಕಡಾ 1ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡಾ 27ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 29ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಜಾತ್ಯಾತೀತ ಜನತಾ ದಳದ ಪರವಾಗಿ ಶೇಕಡಾ 43ರಷ್ಟು ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ವಿರುದ್ಧ 1,438 ಮತಗಳ ಅಂತರದಿಂದ ಜೆಡಿಎಸ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಕುಮಟಾದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿರೋದು ಗಮನಿಸ್ತಾ ಹೋಗ್ತಾ ಇದೀವಿ ಕುಮಟಾ ಕ್ಷೇತ್ರದಲ್ಲಿ ಮೂರು ಪಕ್ಷಗಳ ಆಕಾಂಕ್ಷಿಗಳ ನಡುವೆ ಕೂಡ ಜಿದ್ದಾಜಿದ್ದಿನ ಹೋರಾಟ ಇದೆ ಪೈಪೋಟಿ ಇದೆ ಬಿಜೆಪಿ ಟಿಕೆಟ್ ಗೆ ಶಾಸಕ ದಿನಕರ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಫೈಟ್ ಇದೆ ಈ ಇಬ್ಬರ ಜೊತೆ ಸುಬ್ರಾಯ್ ವಾಳ್ಕೆ ನಾಗರಾಜ್ ನಾಯಕ ಎಂಜೆ ಭಟ್ ಕೂಡ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಟಿಕೆಟ್ ಗಾಗಿ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ನಿವೇದಿತ್ ಆಳ್ವ ಇಬ್ಬರು ಕೂಡ ಪೈಪೋಟಿ ನಡೆಸ್ತಾ ಇದ್ದಾರೆ ಇನ್ನು ಜೆಡಿಎಸ್ ನಿಂದ ಸೂರಜ್ ನಾಯಕ ಸೋನಿಗೆ ಟಿಕೆಟ್ ಅನ್ನು ಜೆಡಿಎಸ್ ವರಿಷ್ಠರು ಈಗ ಆಲ್ರೆಡಿ ಘೋಷಿಸಿದ್ದಾರೆ ಕುಮಟಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕುಮಟಾ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ ಪಕ್ಷಕ್ಕೆ ಮತದಾರರು ಆಶೀರ್ವಾದವನ್ನ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಹಾಲಿ ಶಾಸಕ ದಿನಕರ್ ಶೆಟ್ಟಿಗೆ ಜೆಡಿಎಸ್ ನಾಯಕ ಸೂರಜ್ ಶಾಕ್ ನೀಡ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಜೆಡಿಎಸ್ ಪಕ್ಷದ ಸೂರಜ್ ನಾಯಕರಿಂದ ಕಳೆದ 20 ವರ್ಷಗಳಿಂದ ಕುಮಟಾದಲ್ಲಿ ನಿರಂತರವಾಗಿ ಜನಸೇವೆಯನ್ನ ಮಾಡಲಾಗ್ತಾ ಇದೆ ಸೋಲು ಕಂಡ್ರು ಕೂಡ ಛಲ ಬಿಡದೆ ಕ್ಷೇತ್ರದ ಜನರೊಂದಿಗೆ ಉತ್ತಮ ಒಡನಾಟವನ್ನ ಸೂರಜ್ ಇಟ್ಕೊಂಡಿದ್ದಾರೆ ಈ ಬಾರಿ ಗೆದ್ದೇ ಗೆಲ್ಲುವ ಭರವಸೆಯನ್ನ ಜೆಡಿಎಸ್ ಪಕ್ಷದ ಸೂರಜ್ ನಾಯಕ್ ಸೋನಿ ಮೂಡಿಸಿದ್ದಾರೆ ಇದು ಕುಮಟಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಎಸ್ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 27% ಕಾಂಗ್ರೆಸ್ 29% ಜೆಡಿಎಸ್ 43% ಅದರ್ಸ್ 1%